ಮಾಜಿ ಸಚಿವ ಹಾಲಿಕುಷ್ಟಗಿ ಕ್ಷೇತ್ರದ ಶಾಸಕ ಕಾಮರೇಗೌಡ ಬಯ್ಯಾಪುರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಕಾಂಗ್ರೆಸ್ ಪಕ್ಷದ ಪ್ರಭಾವಿ ನಾಯಕ ಹಟ್ಟಿ ಚಿನ್ನದಗಣಿ ಪಟ್ಟಣದ ಹಿರಿಯ ಮುಖಂಡ ಶಂಕರಗೌಡ ಬಳಕಾನೂರ ಅಧಿಕೃತವಾಗಿ ಹಟ್ಟಿ ಚಿನ್ನದಗಣಿ ಅಧ್ಯಕ್ಷ ಮಾನಪಡಿ ವಜಲ್ರಾವ್ ನಿವಾಸದಲ್ಲಿ ಬಿಜೆಪಿ ಪಕ್ಷ ಸೇರಿದರು. ಶಂಕರಗೌಡ ಬಳಕಾನೂರ ಕಾಂಗ್ರೆಸ್ ಪಕ್ಷದ ಶಾಸಕ ಹುಲಿಕೇರಿ ದುರಾಡಳಿತದಿಂದ ಬೇಸತ್ತು ಕಾಂಗ್ರೆಸ್ ಪಕ್ಷವನ್ನ ತೊರೆದು ನೂರಾರು ಕಾರ್ಯಕರ್ತರೊಂದಿಗೆ ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆಯಾದರು. ಮಾಜಿ ಶಾಸಕರಾದ ಮಾನಪ್ಪ ವಜಲ್ರವರೇ ಹಾಗೂ ತಾಲೂಕಾಧ್ಯಕ್ಷ ಈರನಗೌಡರೇ ಹಾಗೂ ನರಸಿಂಹನಾಯಕರೇ ಗುಂಡಪ್ಪಗೌಡರೇ ಶಿವಬಸಪ್ಪ ಡಾಕ್ಟ್ರೇ ವೇದಿಕೆ ಮೇಲೆ ಎಲ್ಲ ಗಣ್ಯಮಾನ್ಯರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತಾ ನಾನು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಬಿಡಬೇಕಾದರೆ 21 ವರ್ಷದಿಂದ ಅಮರೇಗೌಡರ ಜೊತೆಗೆ ನಾವು ಗುರುತಿಸಿಕೊಂಡಿದ್ದು ಎಲ್ಲರಿಗೂ ತುಂಬ ಗೊತ್ತ ದಿವಸ. ಇವತ್ತು ಅಮರೇಗೌಡರನ್ನು ಬಿಟ್ಟುಕೊಂಡು ಬರಬೇಕಾದ್ರೆ ನನಗೆ ಎಷ್ಟು ನೋವಾಗಿತ್ತು ಅಂತ ನನಗೆ ಗೊತ್ತದೆ. ಇವತ್ತು ಪಕ್ಷಕ್ಕೆ ನಿಷ್ಠವಾಗಿ ದುಡಿದಿವೆ, ದುಡಿದ್ರೆ ಬೆಲ್ಲಿ ಕೊಡೋರು ಹುಲಿಗೇರಿಯವರು. ಕಾಂಗ್ರೆಸ್ ಪಕ್ಷದ ಬಗ್ಗೆ ನಮಗೆ ತುಂಬ ಗೌರವ ಇದೆ, ಅದ್ರ ಬಗ್ಗೆ ನಾವು ಮಾತಾಡೋಂಗಿಲ್ಲ. ಮುಖಂಡರ ಮೇಲೆ ಗೌರವ ಇದೆ. ಹುಲಿಗೇರಿಯವರು ಹಿಂದಕ್ಕೆ ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಡಬೇಕಾದ್ರೂ ಅವತ್ತಿನಿಂದಲೇ ಯಾರು ದುಡ್ದಿಲ್ಲ ಅಂಥವ್ರು ಗುರುತಿಸಿ ಕೊಡಬೇಕಾದ್ರು. ಮನೆ ಆದ್ರೂ ನಮ್ಮ ಅಧ್ಯಕ್ಷ ಮಾಡಬೇಕಾದ್ರೆ ಒಂದು ಜನರಲ್ ಇದ್ದಲ್ಲೇ ಯಾರು ದುಡ್ದಿಲ್ಲ ಅವತ್ತಿನ ದಿನದಲ್ಲಿ ಟಿಕೆಟ್ ಕೊಡಬೇಡ ಅಂತ ಅವ್ರಿಗೆ ನಮಗೆ ಹೇಳಿದ್ರು. ಅವ್ರು ಯಾಕೆ ಕೊಟ್ಟರು ಟಿಕೆಟ್ ಅಂತ ಅಂಥವ್ರನ್ನೇ ಮತ್ತೆ ಅಧ್ಯಕ್ಷ ಮಾಡೋಕೆ ಹೋದರು. ಹೀಗಾಗಿ ನಮಗೆ ಬೇಸರ ಬಂದು ಕಾಂಗ್ರೆಸ್ ಪಕ್ಷವನ್ನು ತೊರೆದು ಬಿಜೆಪಿ ಸೇರಿಕೊಂಡು ಬಂದಿದ್ದೇವೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು, ಧನ್ಯವಾದಗಳು. ಇದೇ ವೇಳೆ ಬಿಜೆಪಿ ತಾಲೂಕಾಧ್ಯಕ್ಷ ವೀರನ್ ಗೌಡ ಪಾಟೀಲ್, ಗುಡ್ಡಪ್ಪಗೌಡ ಪೋ ಪಾಟೀಲ್ ಇದ್ರು.